ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ತಾವೆಲ್ಲರೂ ನಿತ್ಯ ನಿರಂತರವಾಗಿ ಬಸವ ಟಿವಿಯನ್ನು ನೋಡೋದ್ರ ಮುಖಾಂತರ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು, ಜೊತೆಗೆ ಎಲ್ಲರೂ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಗೆ ಬರಬೇಕು. ನಾವು ಇಷ್ಟು ದಿನ ಪೂಜೆ ಮಾಡಿದಂತಹ ದೇವರುಗಳು ದೇವರುಗಳಲ್ಲ, ಯಾರು ಸತ್ತು ಹುಟ್ಟೋದಿಲ್ವೋ ಅವನು ಮಾತ್ರ ದೇವರು. ಸತ್ತು ಹುಟ್ಟಿದವರಲ್ಲಾರನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಮನೆಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಸುಮಾರು ದೇವರುಗಳಿಗೆ ತಂದೆ ತಾಯಿಗಳಿದ್ದಾರೆ. ನೀವು ಯೋಚನೆ ಮಾಡಿ, ನಾನು ಆ ದೇವರ ಹೆಸರು ಹೇಳೋದಿಲ್ಲ, ನೀವೇ ಯೋಚನೆ ಮಾಡಿ. ಈ ಕೆಲವರು ನಿಮ್ಮ ಮನೆಗಳಲ್ಲಿ ಯಾವ ದೇವರುಗಳು ನೀವು ಇಟ್ಕೊಂಡಿದ್ದೀರೋ ಅದು ನಿಮ್ಮ ಮನಸ್ಸಾಕ್ಷಿಗೆ ಬಿಟ್ಟಿದ್ದು. ಈ ಆ ದೇವರುಗಳಿಗೆ ತಂದೆ ತಾಯಿ ಇಲ್ವಾ? ಇದ್ರೆ ತಾನೇ, ಇದ್ದಾರೆ, ಅವ್ರ ತಂದೆ ತಾಯಿಗಳು ಇದ್ದಾವೆ, ಅವ್ರದ್ದು ಜನ್ಮದಿನಾಂಕನೂ ಇದೆ, ಅವ್ರಿಗೆ ಹುಟ್ಟಿದಬ್ಬಗಳು ಮಾಡ್ತೀವಿ, ಅವ್ರಿಗೆ ಬರ್ತ್ಡೇನು ಕೂಡ ಮಾಡ್ತೀವಿ. ನಮ್ಮಂಗೆ ಅವರು ತಂದೆ ತಾಯಿಗಳು ಹೊಟ್ಟೆನಲ್ಲಿ ಹುಟ್ಟಿ ಸತ್ತವರೆ ಅಂದಮೇಲೆ ದೇವ್ರು ಹೆಂಗಾಗ್ತಾರೆ? ಯೋಚನೆ ಮಾಡಿ. ದೇವರು ಹುಟ್ಟೋದು ಇಲ್ಲ, ದೇವರು ಸಾಯೋದು ಇಲ್ಲ, ಅವನಿಗೆ ಶರೀರ ಇಲ್ಲವೇ ಇಲ್ಲ. ಅವನು ನಮ್ಮಂತಹ ಎಷ್ಟೋ ಮಾನವ ಕುಲಕೋಟಿಗಳನ್ನು ಹುಟ್ಟಿಸ್ದ, ಸಾಯಿಸ್ದ, ಮಣ್ಣಲ್ಲಿ ಮಣ್ಣು ಮಾಡ್ದ. ಅವನನ್ನು ನಾವು ಆ ನಿರಾಕಾರ ಪರಮಾತ್ಮನನ್ನು ನಾವು ನಿರಾಕಾರವಾಗಿಯೇ ನಾವು ಜ್ಞಾಪಿಸ್ಕೊಂಡು ನಾವು ಧ್ಯಾನ ಮಾಡಬೇಕು. ಬಸವಣ್ಣನವ್ರು ಏನು ಮಾಡಿದ್ರು? ಈ ನಿರಾಕಾರ ಆ ಪರಮಾತ್ಮನನ್ನು ಜ್ಞಾಪಿಸಿಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಸಾಕಾರ ರೂಪ, ಆ ಪರಮಾತ್ಮನ ಸಾಕಾರ ರೂಪ ಆಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು, ಇಷ್ಟಲಿಂಗ ರೂಪದಲ್ಲಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ನಮಗೆ ಕರಸ್ಥಳಕ್ಕೆ ತಂದುಕೊಟ್ಟು, ಆಯ್ತ್ರಪ್ಪ ಈ ಬ್ರಹ್ಮಾಂಡವನ್ನು ನೀವು ನಿಮ್ಮ ನಿರೀಕ್ಷೆಗೆ ಮೀರಿ ಅದರಲ್ಲಿ ನೀವು ಬೆರೆಯೋಕ್ಕಾಗೋದಿಲ್ಲಲ್ಲ, ನೀವು ಊಹಿಸ್ಕೊಳ್ಳೋಕ್ಕಾಗೋದಿಲ್ವಲ್ಲ, ಆ ಊಹಿಸಿಕೊಳ್ಳಲು ಸಾಧ್ಯವಾಗದೆ ಇರೋದರಿಂದ ನಿಮಗೆ ಆ ಪರಮಾತ್ಮನ ಸಂಕೇತವನ್ನೇ ಕೊಟ್ಬಿಡ್ತೀನಿ, ನಿಮಗೆ ಆ ನಿರಾಕಾರ ಪರಮಾತ್ಮನ ಸಾಕಾರ ರೂಪವನ್ನು ನಿಮಗೆ ಕೊಡ್ತೀನಿ ಅಂಥೇಳಿ ನಮಗೆ ಇಷ್ಟಲಿಂಗ ರೂಪದಲ್ಲಿ ನಮಗೆ ಆ ಪರಮಾತ್ಮನನ್ನು ಕೊಟ್ಟಿದ್ದಾರೆ. ನಾವು ಪರಮಾತ್ಮ ಅಂದರೆ ಪರಮಾತ್ಮ, ದೇವರು ಅಂದರೆ ದೇವರು, ಇಲ್ಲ ಇದು ಯಾವುದೂ ಅಲ್ಲ. ನಮ್ಮ ಶಿವಯೋಗ ಮಾಡಲಿಕ್ಕೆ ನಮಗೊಂದು ಸಾಧನ ಅಂದುಕೊಂಡ್ರೂ ಕೂಡ ತಪ್ಪೇನಿಲ್ಲ. ಯಾರ್ಯಾರ ಸಾಧನೆಯ ಮಟ್ಟ ಹೆಂಗಿರ್ತದೋ ಹಂಗೆ ನಾವು ತಿಳ್ಕೊಳ್ಬೋದು. ಅಂತೂ ನಮ್ಮ ಶರಣರು ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವರನ್ನು ಕಲ್ಲು ಮಾಡಿ ಪೂಜಿಸ್ತೀವಿ ಅಂದರೆ ನಮ್ಮ ಶರಣರು ಒಪ್ಪೋದಿಲ್ಲ. ಕಣ್ಣಿಗೆ ಕಾಣಿಸಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಒಂದು ಮೂರ್ತಿಗಳನ್ನು ಮಾಡಿ ಅದಕ್ಕೆ ಕೈ ಕಾಲು ಮೂಗು ಹೊಟ್ಟೆ ಎಲ್ಲವನ್ನು ಕೊಟ್ಟು ಅದಕ್ಕೊಂದು ಗುಡಿ ಕಟ್ಟಿ ಅದಕ್ಕೆ ಬೆಳಗ್ಗೆ ಎಬ್ಬರಿಸಿ ಸ್ನಾನ ಮಾಡಿಸಿ ತಿರುಗಿ ಅದಕ್ಕೆ ಬೆಳಗ್ಗೆ ನಾಷ್ಟ ಕೊಟ್ಟು ಮಧ್ಯಾಹ್ನ ಊಟ ಕೊಟ್ಟು ತಿರುಗಿ ಸಂಜೆ ಒಂದು ಸಲ ಊಟ ಕೊಟ್ಟು ಅವಕ್ಕೆ ಹಾಸಿಗೆ ಹಾಕಿ ಶಯನ ಸೇವೆಯನ್ನು ಮಾಡಿ ಮಲಗಿಸಿ ಏನು ಮಕ್ಕಳಾಟ ಆಡ್ತೀವಲ್ಲ ಕಲ್ಲು, ಇದನ್ನು ನಮ್ಮ ಶರಣರು ಈ ಮಕ್ಕಳಾಟವನ್ನು ಒಪ್ಪುವುದಿಲ್ಲ. ಯಾವುದೇ ಕಾರಣಕ್ಕೆ ದೇವರಿಗೆ ಕಲ್ಲು ಶಿಲಾಮೂರ್ತಿಗಳನ್ನು ಮಾಡಬಾರ್ದು ಅನ್ನುವಂತಹ ಕಟ್ಟಪ್ಪಣೆಯನ್ನು ನಮ್ಮ ಶರಣರು ಮಾಡಿದ್ದಾರೆ. ಇಲ್ಲಿ ಅಲ್ಲಮ ಪ್ರಭುಗಳು ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಕಲ್ಲು ಮನೆಯ ಮಾಡಿ, ಕಲ್ಲು ದೇವರ ಮಾಡಿ, ಕಲ್ಲು ಕಲ್ಲ ಮೇಲೆ ಕಡೆದಡೆ ದೇವರತ್ತ ಹೋದನೋ. ಏನ್ರಪ್ಪ ನೀನು ಕಟ್ಕೊಂಡಿರೋದು ಕಲ್ಲು ಮನೆ, ಜೊತೆಗೇನು ಮಾಡಿದೆ ಆ ದೇವರನ್ನೋ ಒಂದು ಕಲ್ಲಲ್ಲಿ ಕಡದೆ, ಕಲ್ಲಲ್ಲಿ ಕಡ್ದಿರ್ತಕ್ಕಂಥ ದೇವ್ರನ್ನೇನು ಮಾಡಿದೆ ಇನ್ನೊಂದು ಕಲ್ಲು ಮೇಲೆ ಇಟ್ಟೆ, ಪಾಣಿಪೀಠ ಅಂತ ಮಾಡಿ ಆ ಕಲ್ಲು ಮೇಲೆ ಇಟ್ಟೆ, ಎಲ್ಲ ಕಲ್ಲು 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 ಕಲ್ಲು. ಆದರೆ ಆ ದೇವ್ರು ಯಾವ ಕಡೆ ಹೋದ್ನಪ್ಪ, ಎಲ್ಲ ಕಲ್ಲೇ. ಒಂದು ಕಲ್ಲು ಮೇಲೆ ನೀನು ಮನೆ ಕಟ್ಕೊಂಡಿದ್ದೀಯಾ, ಒಂದು ಕಲ್ಲು ಮೇಲೆ ಕುಂತ್ಕೊಂತೀಯ, ಒಂದು ಕಲ್ಲು ಮೇಲೆ ನಿಂತ್ಕೊಂತೀಯ, ಒಂದು ಕಲ್ಲನ್ನ ಪೂಜೆನೂ ಮಾಡ್ತೀಯ, ಎಲ್ಲ ಕಲ್ಲು 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 ಅನ್ನೋದಾದರೆ ಈ ಕಲ್ಲು ದೇವರು ಆ ನಿಜವಾದ ದೇವರು ಎತ್ತಲಾಗಪ್ಪ ಹೋದ? ಕಲ್ಲು ಮನೆಯ ಮಾಡಿ, ಕಲ್ಲು ದೇವರ ಮಾಡಿ, ಆ ಕಲ್ಲು ಕಲ್ಲ ಮೇಲೆ ಆ ಕಲ್ಲನ್ನೇ ಕಡೆದಡೆ ಆ ದೇವರತ್ತ ಹೋದನೋ, ಆ ದೇವರು ಯಾಕಡೆ ಹೋದನಪ್ಪ? ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಮ ಪ್ರಭುಗಳು, ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ
ಅವರೊಂದು ರೀತಿ ನಮ್ಮ ಅಲ್ಲಿ ಈ ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ಈ ಶರಣ ಧರ್ಮದಲ್ಲಿ ಅವರೊಂದು ರೀತಿ ಲೋಕಾಯುಕ್ತರಿದ್ದಂಗೆ ಸಿ ಐ ಡಿ ಇನ್ಸ್ಪೆಕ್ಟರ್ ಇದ್ದ ಹಾಗೆ ಎಲ್ಲವನ್ನು ಪರಿಶೋಧನೆ ಮಾಡಿ ತೀರ್ಮಾನ ತಗೊಳ್ಳುವಂತಹ ಅಲ್ಲಮಪ್ರಭುಗಳವರು ಒಂದು ಜ್ಞಾನದ ನಿಧಿ ಒಂದು ಜ್ಞಾನದ ಉತ್ತುಂಗವಾದಂತಹ ಪರ್ವತ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇದಕ್ಕೂ ಅಂತ ಸರಳವಾಗಿ ಯಾರು ಹೇಳಲಿಕ್ಕಾಗೋದಿಲ್ಲ ಮನೆಯನ್ನೇ ಕಲ್ಲಲ್ಲಿ ಕಟ್ಕೊಂಡೆ ಮನೆಯ ಕಲ್ಲು ಮೇಲೇ ಮಲಗ್ತೀಯ ಕಲ್ಲನ್ನೇ ತುಳಿತೀಯ ತಿರ್ಗಾ ಕಲ್ಲನ್ನೇ ಕಡದು ಮೂರ್ತಿ ಮಾಡಿ ತಿರ್ಗಾ ಅದಕ್ಕೆ ದೇವರು ಅಂತ ನಿಮ್ಮ ನಿಜವಾದ ದೇವರು ಯಾರ ಅಂತ ತಿಳ್ಕೊಂಡಿದ್ಯಪ್ಪ ಯಾರನ್ನ ತಿಳ್ಕೊಂಡಿದ್ದೆ ನಿಜವಾದ ದೇವರು ಅಂತ ಯಾರನ್ನ ತಿಳ್ಕೊಂಡಿದೀಯ ನೋಡು ಹೇಳ್ತೀವಿ ಲಿಂಗ ಪ್ರತಿಷ್ಠಾಪನೆಯ ಮಾಡಿದವಂಗೆ ನರಕ ನಾಯಕ ರೂಪ ಇಲ್ಲದೇ ಇರತಕ್ಕಂಥ ಪರಮಾತ್ಮನ ತಂದು ರೂಪ ಕೊಟ್ಟು ಕೈಕಾಲು ಕೊಟ್ಟು ಅದಕ್ಕೆ ಮುಖ ಮೂತಿಯೆಲ್ಲ ಕೊಟ್ಟು ತಿದ್ದಿ ಮಾಡಿ ಅದಕ್ಕೆ ಮೂರೊತ್ತು ಊಟ ಕೊಟ್ಟು ಸ್ನಾನ ಮಾಡಿಸಿ ಆ ಅಭಿಷೇಕ ಈ ಅಭಿಷೇಕ ಹಿಂಗೆ ಹಾಗೆ ಅಂತ ಹೇಳಿ ಗೊತ್ತಿಲ್ಲದವ್ರಿಗೆಲ್ಲ ಮೋಸ ಮಾಡಿ ಗೊತ್ತಿಲ್ಲದವ್ರಿಗೆಲ್ಲ ಯಾಮಾರಿಸಿ ಅವರನ್ನೆಲ್ಲ ಕ್ಯೂನಲ್ಲಿ ನಿಲ್ಲಿಸಿ ಅವ್ರಿಗೆಲ್ಲ ಚೀಟಿಗಳು ಹರಿದು ಯಾವ ಚೀಟಿ ನೀನು ಯಾವ ಅಭಿಷೇಕ ಮಾಡ್ತೀಯಾ ನೀನು ನಿನಗೆ ದೇವರಿಗೆ ಪರಿಚಯ ಮಾಡಿ ನಿನಗೆ ದೇವ್ರ ಬಗ್ಗೆ ನಿನ್ನ ಕಷ್ಟಗಳನ್ನ ನಾವು ಹೇಳ್ತೀವಿ ಅದಕ್ಕೆ ಇಷ್ಟು ದುಡ್ಡು ನೀನು ಅರ್ಚನೆ ಮಾಡಿಸ್ಬೇಕು ನೀನು ಆ ಪೂಜೆ ಮಾಡಿಸ್ಬೇಕು ಅರ್ಚನೆ ಚೀಟಿ ತೊಗೊಳ್ರಿ ಅರ್ಚನೆ ಚೀಟಿ ಇದೆಲ್ಲ ಮಾಡಿದ್ರೆ ಅಂಥವರಿಗೆ ನಾಯಕ ನರಕ ಲಿಂಗ ಪ್ರತಿಷ್ಠಾಪನೆ ಮಾಡಿದವಂಗೆ ನಾಯಕ ನರಕ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತು ಮುಂದಿನ ವಚನದಲ್ಲಿ ಹೇಳ್ತಾರೆ ಮಡಿವಾಳ ಮಾಚಿದೇವರು ಹೇಳ್ತಾರೆ ಪಾಪಿಗೆ ಪ್ರಾಯಶ್ಚಿತ್ತ ಉಂಟು ಪರವಾದಿಗೆ ಪ್ರಾಯಶ್ಚಿತ್ತ ಉಂಟು ಶಿವಭಕ್ತನಾಗಿ ಅನ್ಯದೈವವ ಪೂಜಿಸಿದಂಗೆ ಪ್ರಾಯಶ್ಚಿತ್ತವಿಲ್ಲವೆಂದ ನಮ್ಮ ಕಲಿದೇವರ ದೇವ ಆಯ್ತಪ್ಪ ನೀನೇನೋ ಪೂಜೆ ಮಾಡಿಬಿಟ್ಟಿದ್ದೀಯ ಆದರೆ ಒಂದು ತಿಳ್ಕೋ ಯಾರೋ ಗೊತ್ತಿಲ್ಲದೇ ಬೇರೆಯವ್ರನ್ನ ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಒಂದು ವೇಳೆ ದೇವರು ಅವರಿಗೆ ಕ್ಷಮಾಪಣೆ ಮಾಡಿದ್ರೂ ಮಾಡಿಬಿಡ್ತಾನೆ ಪಾಪಿಗೆ ಪ್ರಾಯಶ್ಚಿತ್ತ ಉಂಟು ಪರವಾದಿಗೆ ಪ್ರಾಯಶ್ಚಿತ್ತ ಉಂಟು ಶಿವಭಕ್ತನಾಗಿ ಅನ್ಯದೈವ ಪೂಜಿಸಿದವಂಗೆ ಪ್ರಾಯಶ್ಚಿತ್ತವಿಲ್ಲವೆಂದ ನಮ್ಮ ಕಲಿದೇವರ ದೇವ ನೀನೇನಾದರೂ ಲಿಂಗ ಕಟ್ಕೊಂಡಿದ್ದು ನೀನೊಬ್ಬ ಶೈವನಾಗಿದ್ದು ಏನಾದರೂ ಬಹುದೇವೋಪಾಸನೆ ಮಾಡಿದ್ರೆ ಕಲ್ಲು ದೇವರನ್ನು ಪೂಜೆ ಮಾಡಿದ್ದೆ ಆದರೆ ಶೈವನಾದ ನಿನಗೆ ನರಕ ನಾಯಕ ನಿನಗೆ ಒಳ್ಳೇದಾಗೋದಿಲ್ಲ ನಿನಗೆ ದೇವ್ರು ಕ್ಷಮಿಸೋದಿಲ್ಲ ಗೊತ್ತಿಲ್ಲದೆ ಯಾರೋ ಒಬ್ಬರು ಕಲ್ಲು ದೇವರನ್ನು ಪೂಜಿಸಿದ್ರು ದೇವಸ್ಥಾನಕ್ಕೆ ಹೋದರು ನೂರೆಂಟು ದೇವರುಗಳನ್ನ ಪೂಜೆ ಮಾಡಿದ್ರು ಒಂದು ವೇಳೆ ದೇವರು ಅವ್ರಿಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗಿನ್ನ ಜ್ಞಾನದ ಅರಿವು ಆಗಿಲ್ಲ ಅವರಿಗೆ ಬಸವಣ್ಣನವರಂತಹ ಆ ಜ್ಞಾನ ಪರ್ವತ ಆ ಗುರುಗಳ ಸಂಪರ್ಕ ಆಗಿಲ್ಲ ಹೀಗಾಗಿ ಆತನಿಗೇನು ಗೊತ್ತಿಲ್ಲ ಅಂತ ಪಾಪ ಮಾಡಿದ್ರೂ ಕೂಡ ಅದು ಪಾಪನೇ ಈ ಒಂದು ಮಗು ನನಗೆ ಗೊತ್ತಿಲ್ಲ ಅಂತ ದೀಪ ಮುಟ್ಟುಬಿಟ್ರೆ ಸುಡೋದಿಲ್ವಾ ಬೆಂಕಿ ಮುಟ್ಟಿದ್ರೆ ಸುಡೋದಿಲ್ವಾ ಏ ಮಗು ಗೊತ್ತಿರಲಿಲ್ಲ ರೀ ಗೊತ್ತಿರಲಿಲ್ಲ ಬೆಂಕಿ ಮುಟ್ಟುಬಿಡ್ತು ಅಂತಂದರೆ ಸುಡೋದಿಲ್ವಾ ಸುಟ್ಟೇ ಸುಡ್ತದೆ ಆದರೂ ಇಲ್ಲಿ ಶರಣರು ಹೇಳ್ತಾರೆ ಒಂದು ವೇಳೆ ಪರಮಾತ್ಮ ಯಾಕಂದರೆ ಅವನು ಕನಿಕರ ತುಂಬ ಪರಮಾತ್ಮ ಅವನು ಕರುಣಾಮೂರ್ತಿ ಕರುಣಾಸಾಗರ ಅಲ್ವಾ ಅವನು ತನ್ನ ಮಕ್ಕಳನ್ನು ಯಾವಾಗಲೂ ಮಕ್ಕಳ ಒಂದು ಹಿತಚಿಂತನೆಯೇ ಮಾಡ್ತಾ ಇರ್ತಾನೆ ಈ ಮಕ್ಕಳ ಒಂದು ಪೋಷಣೆಯೇ ಅವನ ಮುಖ್ಯ ಉದ್ದೇಶ ಆಗಿರ್ತದೆ ಈ ಮಕ್ಕಳನ್ನು ಪ್ರೀತಿ ಮಾಡೋದೇ ಅವನ ಮುಖ್ಯ ಉದ್ದೇಶ ಆಗಿರ್ತದೆ ಒಂದು ವೇಳೆ ಅಂಥವರನ್ನು ಕ್ಷಮಿಸಿದ್ರು ಕ್ಷಮಿಸ್ತಾನೆ ಎಂಥವರನ್ನು ಗೊತ್ತಿಲ್ಲದಲೇ ದೇವಸ್ಥಾನಕ್ಕೆ ಹೋದಂಥವ್ರು ಗೊತ್ತಿಲ್ಲದಲೇ ಕಲ್ಲು ಪೂಜೆ ಮಾಡಿದಂಥವ್ರಿಗೆ ದೇವ್ರಿಗೆ ಇಷ್ಟ ಬಂದ್ರೆ ಒಂಚೂರು ಕ್ಷಮಿಸಿದ್ರು ಕ್ಷಮಿಸಿಬಿಡ್ತಾನೆ ಆದರೆ ಈ ಶೈವರಿದ್ದಾರಲ್ಲ ಈ ಶೈವರು ಅವರ ಲಿಂಗಾಚಾರ ಶಿವಾಚಾರವನ್ನು ಬಿಟ್ಟು ಏನಾದ್ರೂ ಈ ಗುಡಿಗೋಪುರಗಳಿಗೆ ಹೋಗಿ ಈ ಮಡಿಮೈಲಿಗೆ ಸಂಸ್ಕೃತಿಯನ್ನು ಮತ್ತೆ ಅನುಸರಣೆ ಮಾಡಿ ಕಲ್ಲು ದೇವರಿಗೆ ಪೂಜೆ ಮಾಡಿದ್ದೆ ಆದರೆ ಅಥವಾ ಆ ಕಲ್ಲು ದೇವರಿಗೆ ಎರಗಿದ್ದೆ ಆದರೆ ಅಂಥವರಿಗೆ ಪ್ರಾಯಶ್ಚಿತ್ತವಿಲ್ಲ ಅವ್ರನ್ನ ಕ್ಷಮಿಸೋದಿಲ್ಲ ನೀನು ಏನೇ ಕೇಳಿಕೊಂಡ್ರೂ ಕೂಡ ಕ್ಷಮಿಸೋದಿಲ್ಲ ಅಂಥೇಳಿ ನಮ್ಮ ಮಡಿವಾಳ ಮಾಚಿದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದು ಏನೋ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ ಶಿವಭಕ್ತನಾಗಿ ಅನ್ಯದೈವ ಪೂಜಿಸಿದವಂಗೆ ಪ್ರಾಯಶ್ಚಿತ್ತವಿಲ್ಲವೆಂದ ನಮ್ಮ ಕಲಿದೇವರ ದೇವ ಅದು ಒಂದು ವೇಳೆ ಎಂಥವ್ರಿಗೆ ಕ್ಷಮಿಸ್ತಾನಂತೆ
ಪಾಪಿಗೆ ಪ್ರಾಯಶ್ಚಿತ್ತ ಉಂಟು, ಪರವಾದಿಗೆ ಪ್ರಾಯಶ್ಚಿತ್ತ ಉಂಟು. ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಾರೆ, ಇರಲಿ ಏನೋ ಪಾಪ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ. ಆದರೆ ಶಿವಭಕ್ತನಾಗಿ ಅನ್ನದೈವವ ಪೂಜಿಸಿದವಂಗೆ ಪ್ರಾಯಶ್ಚಿತ್ತವಿಲ್ಲವಿಂದ ನಮ್ಮ ಕಲಿ ದೇವರ ದೇವ. ಇನ್ನೊಂದು ವಚನದಲ್ಲಿ ನಮ್ಮ ಶರಣರು ಹೇಳ್ತಾರೆ, ವರ್ಣವಿಲ್ಲದ ಲಿಂಗಕ್ಕೆ, ವರ್ಣವಿಲ್ಲದ ಲಿಂಗಕ್ಕೆ ರೂಪ ನಿಷ್ಠೆಯ ಮಾಡುವರು, ರೂಪ ಪ್ರತಿಮೆಯ ಮಾಡುವರು. ವರ್ಣವಿಲ್ಲದ ಲಿಂಗಕ್ಕೆ ಅಂತಂದರೆ ಲಿಂಗ ಲಿಂಗ ಅಂತ ನಾವು ಎಲ್ಲೆಲ್ಲಿ ಹೇಳ್ತೀವೋ ಅಲ್ಲಿ ದೇವರು 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 ಅಂತ ತಿಳ್ಕೊಳ್ರಿ. ಲಿಂಗ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಈ ಥರ ಲಿಂಗ ಬರಬಾರ್ದು, ಗೋಳಾಕಾರವಾಗಿರ್ತಕ್ಕಂಥ ಲಿಂಗ ಬರಬಾರ್ದು. ಎಲ್ಲೆಲ್ಲಿ ನಾವು ಲಿಂಗ ಅಂತೀವೋ ಅಲ್ಲೆಲ್ಲ ಪರಮಾತ್ಮ ದೇವರು ಅಂತ ನೀವು ತಿಳ್ಕೊಬೇಕಾಗುತ್ತೆ. ವರ್ಣವಿಲ್ಲದ ಲಿಂಗಕ್ಕೆ ಅಂದರೆ ವರ್ಣವೇ ಇಲ್ಲದೆ ಇರತಕ್ಕಂಥ ಪರಮಾತ್ಮನಿಗೆ ರೂಪಗಳನ್ನು ಕೊಡುವರು, ರೂಪ ಪ್ರತಿಷ್ಠೆಯ ಮಾಡುವರು. ಹಿಂಗೆ ಇದ್ದಾನೆ ಅವನು, ಹಿಂಗೆ ಇದ್ದಾನೆ ಅವನು, ಮೂಗು ಇಷ್ಟು ಉದ್ದ ಐತೆ, ತಲೆ ಹಿಂಗಿದೆ, ಹೀಗಿದೆ, ಹಾಗಿದೆ, ಅವನಿಗಿಷ್ಟು ಕೈಗಳಿದ್ದಾವೆ, ಆ ಕೈಗಳಲ್ಲಿ ಇಂತಿಂಥ ಆಯುಧಗಳಿದ್ದಾವೆ, ಇಂತಿಂಥ ಶಸ್ತ್ರಗಳಿದ್ದಾವೆ. ಸದ್ಯ ಏಕೆ ಪಾಠಿ ಸೇವನ ಒಂದಿಲ್ಲ ನೋಡ್ರಿ. ನಮ್ಮ ದೇವರುಗಳು ನೋಡ್ತೀವಲ್ಲ, ನಮಗೆ ಎಲ್ಲ ಚಾಕು ಇದೆ, ಚೂರಿ ಇದೆ, ಗದೆ ಇದೆ, ಇನ್ನು ಎಂತೆಂಥ ಆಯುಧಗಳು ಮನುಷ್ಯರ ಹತ್ರ ಇಲ್ಲದೇ ಇರತಕ್ಕಂಥ ಆಯುಧಗಳು ಎಲ್ಲವೂ ಕೂಡ ಆ ದೇವರುಗಳ ಹತ್ರ ಇದ್ದಾವೆ. ಬಂದೂಕ ಮತ್ತು ಏಕೆ ಪಾಠಿ ಸೇವನ ಒಂದು ಬಿಟ್ಟು ಆವತ್ತಿನ ಕಾಲಕ್ಕೆ ಅದು ಗೊತ್ತಿದ್ರೆ ಅದನ್ನು ಕೊಟ್ಟುಬಿಡ್ತಾ ಇದ್ದರೆ ನಾವು ಕೈಗಳಿಗೆ ಅದನ್ನು ಅವಾಗಿನ್ನ ಕಂಡಿಡ್ದಿರಲಿಲ್ಲ ಅಂತ ಕಾಣಿಸುತ್ತೆ. ವರ್ಣವಿಲ್ಲದ ಲಿಂಗಕ್ಕೆ ರೂಪ ಪ್ರತಿಷ್ಠೆಯ ಮಾಡುವರು, ಪ್ರಳಯವಿಲ್ಲದ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯ ಮಾಡುವರು. ಆ ಪರಮಾತ್ಮ ಅವನಿಗೆ ಪ್ರಳಯನೇ ಇಲ್ಲ, ಅವನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಅವನಿಗೆ ಪ್ರಳಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅವನು ಎಲ್ಲ ಕಡೆ ತುಂಬಿ ತುಳ್ಕಾಡ್ತಾ ಇರತಕ್ಕಂಥ ಪರಮಾತ್ಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಇವ್ರ ಪ್ರಾಣನೇ ಇವ್ರ ಕೈನಲ್ಲಿಲ್ಲ, ಯಾವಾಗ ಪಟ್ಟಂತ ಹೊಡೆದೋಗ್ತಾರೆ ಇವರಿಗೆ ಗೊತ್ತಿಲ್ಲ. ಆ ದೇವರಿಗೆ ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಆ ದೇವರನ್ನು ಆ ಕಲ್ಲೊಳಗಡೆ ತಂದು ಆ ಪ್ರಾಣವನ್ನು, ಪರಮಾತ್ಮನ ಪ್ರಾಣವನ್ನು, ಶಕ್ತಿಯನ್ನು ತಂದು ಆ ಕಲ್ಲೊಳಗಡೆ ನಾವು ಹಿಡ್ತೀವಿ. ಆಯ್ತರಪ್ಪ, ನೀವು ಕಲ್ಲಿಗೆ ನೀವು ಪ್ರಾಣ ಕೊಡುವಂಥವ್ರು, ಆ ಕಲ್ಲಿಗೆನೇ ಒಂದು ಶಕ್ತಿ ತುಂಬುವಂಥವ್ರು, ಸತ್ತಿರೋರು ಯಾರನ್ನೋ ಒಬ್ಬರನ್ನ ಬದುಕಿಸ್ತಾರಪ್ಪ, ಅದೇ ಪ್ರಾಣ ಕೊಡ್ರಪ್ಪ, ಕೊಡ್ರಿ ನೋಡೋಣ. ನೀವು ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಲ್ಲಿಗೆ ಆ ದೇವರನ್ನು ತಂದು ಅದು ಒಳಗಡೆ ತುಂಬ ಶಕ್ತಿ ನಿಮಗಿದ್ದರೆ, ಸತ್ತೋಗಿರ್ತಕ್ಕಂಥ ಒಬ್ಬ ಜೀವ ಒಂದು ಡೆಡ್ ಬಾಡಿಗೆ ನೀವು ಕೊಡ್ರಿ ಪ್ರಾಣನ, ಎಂಥ ಹಾಸ್ಯಾಸ್ಪದ ಅಲ್ವಾ? ನುಡಿಯಬಾರದ ಲಿಂಗಕ್ಕೆ ಜಪಸೋತ್ರವ ಮಾಡುವರು. ಆ ಪರಮಾತ್ಮ ನುಡಿಯೋದೇ ಇಲ್ಲ, ನಿನ್ನ ಜಪ ತಪಗಳು, ನಿನ್ನ ಸುಳ್ಳು ಮಂತ್ರಗಳು ಯಾರಿಗೆ ಬೇಕು? ನುಡಿಯಬಾರದ ಲಿಂಗಕ್ಕೆ ಜಪ ಸ್ತೋತ್ರ ಪೂಜೆಯ ಮಾಡುವರು. ಮುಟ್ಟಬಾರದ ಲಿಂಗಕ್ಕೆ ನಿನಗೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿನಗೆ ಆ ಪರಮಾತ್ಮ ನಿನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ನಿರಾಕಾರ, ಅವನ ನಿರಾಕಾರ ಮೂರ್ತಿಯನ್ನು ನಿರಾಕಾರವಾಗಲೇ ನೀನು ಅನುಭವಿಸ್ಬೇಕು, ನಿರಾಕಾರವಾಗಲೇ ಅವನ್ನ ನೀನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಆ ಮುಟ್ಟಬಾರದಲ್ಲಿ ಮುಟ್ಟಲು ಬರದೇ ಇರತಕ್ಕಂಥ ಪರಮಾತ್ಮನಿಗೆ ನಾನು ಕೊಂಡಾಡ್ತಾ ಇದ್ದೀನಿ, ನಾನು ಹಾಡ್ತಾ ಇದ್ದೀನಿ, ನಾನು ಪಾಡ್ತಾ ಇದ್ದೀನಿ, ನಾನು ದಿನವನ್ನು ಅವನ್ನ ಮುಟ್ಟಿ ನಾನು ಸ್ನಾನ ಮಾಡಿಸ್ತೀನಿ, ನಾನು ಅಭಿಷೇಕ ಮಾಡ್ತೀನಿ, ಕ್ಷೀರಾಭಿಷೇಕ ಮಾಡ್ತೀನಿ, ಪಂಚಾಮೃತ ಅಭಿಷೇಕ ನಾನು ಮಾಡ್ತೀನಿ. ಇದು ಎಂಥ ಹಾಸ್ಯಾಸ್ಪದ, ಎಂಥ ಹಾಸ್ಯಾಸ್ಪದ. ಇನ್ನೊಂದು ಕಡೆ ಹೇಳ್ತಾರೆ, ಒಂದು ಬೊಟ್ಟನ್ನು ಇಡಲು ಸಾಧ್ಯವಾಗದ, ಒಂದು ಬೊಟ್ಟಿಡಲೂ ಕೂಡ ಎಡೆ ಇಲ್ಲದ ಲಿಂಗವ ಮುಟ್ಟಿ ಪೂಜಿಸಿದನೆಂದು ಹೇಳಿಕೊಳ್ಳುವ ಭಕ್ತರು ನೋಡ ಗುಹೇಶ್ವರ. ಇಲ್ಲಿ ಒಂದು ಬೊಟ್ಟಿಡಲಕ್ಕೂ ಕೂಡ ಎಲ್ಲೂ ಕೂಡ ನಮಗೆ ಆಗ್ತಾ ಇಲ್ಲ, ಅದು ಜಾಗನೇ ಇಲ್ಲ. ಒಂದು ಬೊಟ್ಟಿಡ್ಲಿಕ್ಕೂ ಕೂಡ ಪರಮಾತ್ಮನಿಗೆ ನಮಗೆ ಗೊತ್ತಿಲ್ಲ. ಏನು ಅಷ್ಟು ಸುಲಭನ ಪರಮಾತ್ಮನ ಮುಟ್ಟುವಂಥದ್ದು? ಪರಮಾತ್ಮನಿಗೆ ಒಂದು ಬೊಟ್ಟಿಡುವಂಥದ್ದು, ಆಕಾರವಾಗಿರ್ತಕ್ಕಂಥ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನ ನಾವು ಗುರುತಿಸೋದು ಅಷ್ಟು ಸುಲಭನಾದ ಮಾತಾ? ಬೊಟ್ಟಿಡಲು ಎಡೆಯಿಲ್ಲದ ಲಿಂಗವ ಮುಟ್ಟಿ ಪೂಜಿಸೇನೆಂಬರು ಈ ಭ್ರಷ್ಟರ ನೋಡ ಗುಹೇಶ್ವರ. ಇಲ್ಲಿ ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಿ, ಯಾರಿಗೆ ಆಮಾರಿಸ್ತಾ ಇದ್ದೀರಪ್ಪ, ಮುಂದಿನ ನಡೆ ಏನು? ಈ ಮುಟ್ಟಬಾರದ ಲಿಂಗಕ್ಕೆ ಮುಟ್ಟಿ ಏನೆಂಬರು? ಏನು ಬೆಳಿಗ್ಗೆನೇ ಶುರು ಮಾಡ್ತಾರೆ, ಬೆಳಿಗ್ಗೆನೇ ಶುರು ಮಾಡ್ತಾರೆ. ನಿಮಗೆ ಯಾವ ಕಾಲದಲ್ಲಿ, ಯಾವ ಕಾಲದಲ್ಲಿ ಪೂಜೆ ಬೇಕಾ? ಯಮಗಂಡ ಕಾಲದಲ್ಲಿ ನಿಮಗೆ ಪೂಜೆ ಬೇಕಾ? ಅಥವಾ ಯಾವ ಮುಹೂರ್ತದಲ್ಲಿ ನಿಮಗೆ ಅಭಿಷೇಕ ಮಾಡಿಸ್ಬೇಕು? ಬನ್ನಿ, ನಾವು ನಿಮಗೆ ಮುಟ್ಟಿಸ್ತೀವಿ, ಆ ದೇವರನ್ನು ಮುಟ್ಟಿಸಿ ನಿಮ್ಮ ಕೈಲೇ ಪೂಜೆ ಮಾಡಿಸ್ತೀವಿ, ನಿಮ್ಮ ಕೈಲೇ ಎಲ್ಲ ಮಾಡಿಸ್ತೀವಿ. ಆ ಮುಟ್ಟಲೇ ಸಾಧ್ಯವೇ ಇಲ್ಲದಂತಹ ಆ ನಿರಾಕಾರ ಪರಮಾತ್ಮನನ್ನು ಒಂದು ಕಲ್ಲನ್ನು ಮಾಡಿ
ಆ ಕಲ್ಲಿಗೆ ಒಂದು ರೂಪವನ್ನು ಮಾಡಿ ಆ ಕಲ್ಲಿಗೆ ಒಂದು ಹೆಸರನ್ನು ಇಟ್ಟು ಆ ಹೆಸರನ್ನು ಜಪಗಳ ಮುಖಾಂತರ ಮಂತ್ರಗಳ ಮುಖಾಂತರ ಪಠಣೆ ಮಾಡಿ ಇವೆಲ್ಲವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಈ ಜನಗಳನ್ನು ಒಂದು ಕಡೆ ನೀವು ಯಾಮಾರಿಸ್ತಾ ಇದ್ದೀರಿ ಇದು ಸರಿಯಿಲ್ಲ ಗುಹೇಶ್ವರ ಅಲಮ ಪ್ರಭುಗಳು ಈ ವಚನದಲ್ಲಿ ಹೇಳ್ತಾರೆ ಗುಹೇಶ್ವರ ಇದನ್ನೆಲ್ಲ ಒಪ್ಪೋದಿಲ್ಲ ಇವರು ಬೇಜಾರಾಗಿ ಹೇಳ್ತಾ ಇದ್ದಾರೆ ಅವರ ಬಾಯಿನಲ್ಲಿ ಇಂತಹ ಒಂದು ಶಬ್ದಗಳು ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಎಷ್ಟು ಬೇಜಾರಾಗಿರಬೇಕು ನೋಡಿ ನೋಡಿ ಈ ಜಡ್ಡು ಕಟ್ಟಿದ ಈ ಸಮಾಜ ಈ ಭ್ರಷ್ಟ ಸಮಾಜ ಈ ಅಮಾಯಕ ಸಮುದಾಯದವರನ್ನು ಯಾಮಾರಿಸ್ತಾ ಇರತಕ್ಕಂತ ಒಂದು ವರ್ಗ ಇವೆಲ್ಲವನ್ನು ನೋಡಿ ಅವರಿಗೆ ತುಂಬಾ ಬೇಸತ್ತು ತುಂಬಾ ಬೇಸತ್ತಿದೆ ತುಂಬಾ ಬೇಸತ್ತು ಇನ್ನು ಎಷ್ಟು ದಿನ ಯಾಮಾರಿಸ್ತೀರಾ ಈ ಜನಗಳಿಗೆ ಯಾಮಾರಿಸ್ತೀರಾ ರೂಪ ಇಲ್ಲ ದೇವರಿಗೆ ರೂಪ ಕೊಟ್ರಿ ಮುಟ್ಟಲು ಸಾಧ್ಯವಾಗದೆ ಇರತಕ್ಕಂತ ದೇವರನ್ನ ಮುಟ್ಟಿಸ್ತೀವಿ ಬನ್ನಿ ಅಂತ ಕರೆದ್ರಿ ಕ್ಯೂನಲ್ಲಿ ನಿಲ್ಲಿಸಿದ್ರಿ ಬೆಳಗ್ಗೆ ಇಷ್ಟೊತ್ತಿಗೆ ತೆಗಿತೀವಿ ಬನ್ನಿ ಅಂದ್ರಿ ಇಷ್ಟೊತ್ತಿಗೆ ಮುಚ್ಚುತ್ತೀವಿ ಬನ್ನಿ ಅಂತ ಅಂದ್ರಿ ದೇವರು ಮಲಗಿದ್ದಾನೆ ಇವಾಗ ಯಾರಿಗೂನು ಕೂಡ ದರ್ಶನ ಇಲ್ಲ ದೇವರು ರಶ್ ತಗೊಳ್ತಾ ಇದ್ದಾನೆ ಅಂತ ಅಂದ್ರಿ ಮತ್ತೆ ಗುಡಿ ತೆಗೆಯೋದು ಇಂಥ ಟೈಮ್ಗೆ ಅಂಥ ಟೈಮಿಗೆ ಬಂದು ಅಡ್ವಾನ್ಸ್ ಆಗಿ ಕ್ಯೂ ನಿಂತ್ಕೊಂಡಿರಿ ನಿಮಗೆ ನಾವು ದೇವ್ರನ್ನ ತೋರಿಸ್ತೀವಿ ಅಂದ್ರಿ ಏನಪ್ಪ ಇದು ನಿಮ್ಮ ನಡೆ ಏನಿದು ನಿಮ್ಮ ಸಿದ್ಧಾಂತಗಳು ಇದಕ್ಕೆ ಕೊನೆ ಇಲ್ವಾ ನೋಡಿ ನಮ್ಮ ಬಸವಣ್ಣನವರನ್ನು ಆ ನಿರಾಕಾರ ಪರಮಾತ್ಮನನ್ನು ಯಾವ ರೀತಿ ಸಾಕಾರ ಮಾಡಿಸ್ಕೊಳ್ಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಲಿಂಗಾಂಗ ಸಾಮರಸ್ಯದ ಮುಖಾಂತರ ಅಂಗವನ್ನು ಲಿಂಗ ಮಾಡಿಕೊಳ್ಳೋದ್ರ ಮುಖಾಂತರ ಜೀವಾತ್ಮ ಮತ್ತು ಪರಮಾತ್ಮನನ್ನು ಮಿಲನ ಮಾಡುವುದರ ಮುಖಾಂತರ ಸಂಗಮ ಮಾಡುವುದರ ಮುಖಾಂತರ ಆ ನಿರಾಕಾರ ಪರಮಾತ್ಮನನ್ನು ಸಾಕಾರ ರೂಪದಲ್ಲಿ ಇಷ್ಟಲಿಂಗದ ರೂಪದಲ್ಲಿ ಅಂಗ ಮತ್ತು ಲಿಂಗವನ್ನು ಜೀವಾತ್ಮ ಮತ್ತು ಪರಮಾತ್ಮವನ್ನು ಯಾವ ರೀತಿ ಬೆರೆಸ್ತಾ ಇದ್ದಾರೆ ಅಂತಂದರೆ ಜ್ಯೋತಿಯು ಜ್ಯೋತಿಯ ಸೇರಿದಂತೆ ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂತೆ ಕ್ಷೀರವು ಕ್ಷೀರವನ್ನು ಬೆರೆಸಿದಂತೆ ಹೇಗೆ ನೀರಿನಲ್ಲಿ ನೀರನ್ನು ಬೆರೆಸಿದರೆ ಈ ನೀರು ಯಾವುದು ಆ ನೀರು ಯಾವುದು ಗೊತ್ತಾಗುವುದಿಲ್ಲ ಹಾಲಿನಲ್ಲಿ ಹಾಲನ್ನು ಬೆರೆಸಿದರೆ ಆ ಹಾಲು ಯಾವುದು ಈ ಹಾಲು ಯಾವುದು ಇದು ಎಮ್ಮೆ ಹಾಲ ಇದು ಹಸು ಹಾಲ ಇದು ಮೇಕೆ ಹಾಲ ಗೊತ್ತಾಗುವುದಿಲ್ಲ ಹೇಗೆ ಒಂದಕ್ಕೊಂದು ಬೆರ್ಕೊಳ್ತದೋ ಹಾಗೆ ಜೀವಾತ್ಮ ಮತ್ತು ಪರಮಾತ್ಮ ಎರಡನ್ನೂ ಸೇರಿಸುವಂತಹ ಸಂಗಮ ಮಾಡುವಂತಹ ಕೂಡಿ ಸಂಗಮ ಮಾಡಿ ಕೂಡಲ ಸಂಗಮ ದೇವನಾಗುವಂತಹ ಆ ಒಂದು ಸರಳವಾದಂತಹ ವಿಧಾನವನ್ನು ಸಾಮಾನ್ಯ ಜನಕ್ಕೆ ಅರ್ಥವಾಗುವಂಥ ರೀತಿಯಲ್ಲಿ ಬಸವಣ್ಣನವರು ನಮಗೆ ಹೇಳಿಕೊಟ್ಟು ಲಿಂಗವನ್ನು ಕೊಟ್ಟು ಈ ರೀತಿ ನೀವು ಸದ್ಗತಿಯನ್ನು ಪಡ್ಕೊಳ್ಳ್ರಿ ಯಾವುದೇ ಒಂದು ಶೋಷಿತ ವರ್ಗದವರೂ ಸಹ ಪಾಲನೆ ಮಾಡುವಂತಹ ಇದಕ್ಕೆ ಯಾವುದೇ ಲಿಂಗಭೇದ ಇಲ್ಲ ವರ್ಗಭೇದ ಇಲ್ಲ ಜಾತಿ ಭೇದ ಇಲ್ಲ ಅಥವಾ ಸಮಾಜ ಭೇದವೂ ಇಲ್ಲ ದೇಶ ಭೇದವಿಲ್ಲ ಯಾಕೆ ಅಂತಂದರೆ ಸೂರ್ಯನನ್ನು ನೋಡೋಕ್ಕೇನು ನೂಕ್ ನುಗ್ಗಲ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಸಮಾಜ ಸೂರ್ಯನನ್ನು ನೋಡಲಿಕ್ಕೆ ಏನು ನೂಕು ನುಗ್ಗಲ ಅಂತ ಪರಮಾತ್ಮನನ್ನು ತಿಳಿದುಕೊಂಡು ಪರಮಾತ್ಮನಲ್ಲಿ ಲೀನ ಆಗೋದಕ್ಕೆ ಅವನ ಜೊತೆ ಒಂದು ಸಂಬಂಧವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಶರಣ ಧರ್ಮ ಬಸವ ಧರ್ಮ ಏನಿದೆ ಬಸವ ಧರ್ಮ ಒಂದು ತೆರೆದ ಮನೆ ಇದ್ದಾಗೆ ಎಲ್ಲ ಸಮುದಾಯದವ್ರಿಗೂ ಸಹ ಇದು ತೆರೆದ ಮನೆ ಯಾರಿಗೆ ಮೋಕ್ಷ ಬೇಕು ಯಾರು ದೇವರನ್ನು ತಿಳ್ಕೊಳ್ಬೇಕು ಪ್ರತಿನಿತ್ಯ ದೇವರನ್ನು ಸಂದರ್ಶನ ಮಾಡಬೇಕು ದೇವರ ಜೊತೆ ಒಂದು ಸಂವಾದ ಮಾಡಬೇಕು ಅನ್ನುವಂತಹ ಯಾರಿಗೆ ಒಂದು ಮುಮುಕ್ಷು ಯಾರು ಸಾಧಕರಿರ್ತಾರೆ ಅವರ ಸಾಧನಾ ಮಾರ್ಗಕ್ಕೆ ಈ ವಚನಗಳು ಸಹಾಯ ಮಾಡ್ತವೆ ಮತ್ತು ಈ ಶರಣ ಧರ್ಮ ಬಸವ ಧರ್ಮ ಸಹಾಯ ಮಾಡಿ ಅವರನ್ನು ಕೈ ಹಿಡಿದು ಹಂತ ಹಂತವಾಗಿ ಕರ್ಕೊಂಡು ಹೋಗುತ್ತೆ ಅದರಿಂದ ನಾವು ನೀವೆಲ್ಲರೂ ಸಹ ಬಸವ ಟಿವಿಯನ್ನು ನೋಡ್ತಾ ಪರಮಾತ್ಮನ ಜೊತೆ ಹೇಗೆ ಸಂಪರ್ಕ ಬೆಳೆಸಬೇಕು ಅನ್ನುವಂತಹ ವಿಚಾರಗಳನ್ನು ಹಂತ ಹಂತವಾಗಿ ತಿಳ್ಕೊಳ್ತಾ ನಾವೆಲ್ಲರೂ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ
ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ, ಶರಣು ಶರಣಾರ್ಥಿ.